ಹಿಂದೂ ಮುಸ್ಲಿಂ ಅಂತ ಗಲಾಟೆ ಅಂತ ಹೇಳ್ತಾರೆ. ಹಿಂದೂ ಮುಸ್ಲಿಂ ಗಲಾಟೆ ಏನಿಲ್ಲ ಸರ್, ಈ ರಾಜಕಾರಣಿಗಳಿಂದ ಹಿಂದೂ ಮುಸ್ಲಿಂ ಗಲಾಟೆ ಮಾಡ್ತಾರೆ ಅಷ್ಟೇ. ನಾವು ಹಿಂದೂ ಮುಸ್ಲಿಂ ಎಲ್ಲ ಅಣ್ಣ ತಮ್ಮರ ಥರ ಇದ್ದೀವಿ. ಹಿಂದೂ ಮುಸ್ಲಿಂ ಭೇದವಾದ ಮಾಡ್ತಾರಲ್ರಿ, ಅದು ಮುಟ್ಟಾಳತನ, ಅದು ಎಲ್ಲ ನಮ್ಮ ರಕ್ತ ಭಿ ಒಂದೇ, ಅವ್ರ ರಕ್ತ ಭಿ ಒಂದೇ. ಯಾವ ಧರ್ಮ ಆದ್ರೆ ಏನು ಸರ್, ಎಲ್ಲ ಧರ್ಮ ಹೇಳೋದು ಒಂದೇ ವಿಚಾರ. ನಾವು ಅದೇ ಉದ್ದೇಶ ಸರ್, ನಾವು ಮಕ್ಕಳು ಕರ್ಕೊಂಡು ಬಂದಿದ್ದೀವಿ ಒನ್ ಡೇ ಪಿಕ್ನಿಕ್, ಹಾಗಾಗಿ ಟೆಂಪಲ್ಗೂ ಕರ್ಕೊಂಡು ಹೋಗಿದ್ದೀವಿ, ಇಲ್ಲಿ ದರ್ಗಾಕ್ಕೂ ಕರ್ಕೊಂಡು ಬಂದಿದ್ದೀವಿ. ನಮ್ಮ ಉದ್ದೇಶನೂ ಅದೇ, ಮಕ್ಕಳಲ್ಲಿ ಕೋಮು ಸೌಹಾರ್ದತೆ ಬೆಳೆಸಬೇಕು ಅನ್ನೋದು ಸರ್. ನಾವು ಲಿಂಗಾಯತ್ ಮಂದಿರಿ, ಮುಸ್ಲಿಂ ದರ್ಗಾದೊಳಗೆ ನಮ್ಮ ಕಾಯಕ ಮಾಡ್ತೀವಿ, ಹಸಿದವರಿಗೆ ನಾವು ಅನ್ನದಾನ ಮಾಡ್ತೀವಿ, ಸಾಕಷ್ಟು ಜನ ಬರ್ತದೆ. ಕನ್ನಡ ಹಿಂದೂ ಮುಸ್ಲಿಂ ಎಲ್ಲ ಒಂದಾಗಿ ಬಹಳ ಪ್ರೀತಿದಿಂದ ಈ ಮಂದಿರದೊಳಗೆ ನಾವು ಸೇವೆ ಮಾಡ್ತೀವಿ. ಯಾವ ತರದ ತೊಂದರೆ ಇಲ್ದಂಗೆ ನಾವು ಸೇವೆ ಮಾಡಿ ನಮ್ಮ ಸಂಪಾದನೆ ಮಾಡ್ಕೋತೀವಿ. ಕಲ್ಯಾಣ ಕರ್ನಾಟಕ ಅಂತೇಳಿ ಏನು ಮಾಡಿದಾರಲ್ಲ, ಈ ಕಡೆಗೆ ಹಿಂದೂ ಮುಸ್ಲಿಮ್ಸು ಜಾತ್ರೆ, ಮುಸ್ಲಿಮ್ಸ್ ಮಂದಿ ಜಾತ್ರೆಗಳಲ್ಲಿ ಅಲ್ಲಿ ಇಲ್ಲಿ ದುಕಾನ್ ಹಾಕ್ತಾರ್ರಿ, ಅವ್ರು ವ್ಯಾಪಾರ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಈಗ ಆ ಕಡೆ ಮಂದಿಗೂ ತಿಳ್ಕೊಬೇಕು, ನೀವು ಹಾಗೆ ಮಾಡಿದ್ರೆ ಈ ಕಡೆನೂ ಮಾಡೋ ಚಾನ್ಸಸ್ ಇರ್ತದಪ್ಪ, ನೀವು ಮಾಡಬೇಡಿ ಅಂತ ನಾವು ಅವ್ರಿಗೆ ಸಂದೇಶ ಕೊಡೋದಷ್ಟೇ. ಹಿಂದೂ ಮುಸ್ಲಿಂ ಎಲ್ಲ ಒಂದೇ ಇದ್ದಾರೆ ಇಲ್ಲಿ, ಯಾರು ಹಿಂದೂ ಮುಸ್ಲಿಂ ಅಂತ ಭೇದ ಭಾವನೆ ಯಾವ ಥರದ್ದು ಯಾವುದು ತೊಂದಲೇನೇ ಇಲ್ಲ ಇಲ್ಲಿ. ಎಲ್ಲ ದೇವರು ಒಂದೇ ಅಲ್ಲ, ಅದಕ್ಕೋಸ್ಕರ ಎಲ್ಲ ಬರೋದು, ಆ ಥರ ಇಲ್ಲೇನಿಲ್ಲ, ಎಲ್ಲರೂ ಒಂದೇ ಇಲ್ಲಿ, ಯಾರು ಭೇದ ಭಾವನೆ ಇಲ್ಲ. ಹಿಂದೂನು ಬರ್ತಾರೆ, ಮುಸ್ಲಿಮರು ಬರ್ತಾರೆ, ಬೇರೆ ಕಡೆ ಇದ್ದಿರ್ಬೋದು, ಆದರೆ ಇಲ್ಲಿ ಇಲ್ಲ ಜಗಳ ವೈಮನಸ ಅನ್ನೋದಿಲ್ಲ. ಎಲ್ಲರೂ ಒಂದೇ ಮನಸ್ಸಿನಿಂದ ಒಳ್ಳೆ ಭಾವದಿಂದ ಇರ್ತಾರೆ. ಹಿಂದೂ ಮುಸ್ಲಿಮ್ ಏಕ ಇದ್ದರೆ ಭಾರತ ದೇಶ ಮುಂದೆ ಹೋಗುತ್ತದೆ, ಜಗಳ ಆಡಬಾರದು. ಒಳ್ಳೆ ಮುಸ್ಲಿಮರು ಭಾಳ ಒಳ್ಳೆ ಭಾವನೆ ಇದೆ ಅವ್ರ ಬಳಿ, ಏಕೆಂದರೆ ಬಡಬಗ್ಗರಿಗೆ ದಾನ ರೂಪದಲ್ಲಿ ಊಟ ವಸ್ತ್ರಗಳು ಇವೆಲ್ಲ ಕೊಟ್ಟು ಬಿಡ್ತಾರೆ ಮುಸ್ಲಿಂ ಜನರು. ನಾವು ಇದೇ ಫಸ್ಟ್ ಟೈಮ್ ಸರ್ ಈ ದರ್ಗಾಗೆ ಬಂದಿರೋದು, ನಮ್ದು ಹುಮ್ನಾಬಾದಿಂದ ಬಂದಿದ್ದೀವಿ. ಇಲ್ಲಿ ನಾನು ನೋಡಿರೋ ಮಟ್ಟಿಗೆ ಸೌಹಾರ್ದತೆ ಅಂದರೆ ಹಿಂದೂ ಅವರು ದರ್ಗಾಕ್ಕೆ ಹೋಗ್ತಾರೆ, ಹಿಂದೂ ಧರ್ಮದವರು, ಮತ್ತು ಮುಸ್ಲಿಂ ಧರ್ಮದವರು ಕೂಡ ಹಿಂದೂಗಳ ಹಬ್ಬನ ಕೆಲವರು ಆಚರಿಸ್ತಾರೆ. ಹಾಗಾಗಿ ಹಿಂದೂ ಮುಸ್ಲಿಂ ಅನ್ನೋ ಭೇದ ಏನಿಲ್ಲ ಸರ್. ನಾನು ನೋಡಿರೋ ಮಟ್ಟಿಗೆ ಇಲ್ಲಿ ಗುಲ್ಬರ್ಗ, ಬೀದರ್ ಡಿಸ್ಟ್ರಿಕ್ಟ್ ಎರಡೂ ಡಿಸ್ಟ್ರಿಕ್ಟಲ್ಲಿ ಸೌಹಾರ್ದತೆ ಅನ್ನೋದು ಭಾಳ ಇದೆ ಸರ್. ಅದೇನೋ ಸರ್ ಗೊತ್ತಿಲ್ಲ, ಹಿಂದೂ ಮುಸ್ಲಿಂ ಅಂದರೆ ಸುಮ್ಮನೆ ಕಿತ್ತಾಡ್ತಾರೆ, ಕಚ್ಚಾಡ್ತಾರೆ. ನಂದು ಆ ಪಕ್ಷ, ಇದೀ ಪಕ್ಷ ಅಂತ ಪಕ್ಷಿಗಳ ಮೇಲೆ ಹೋಗ್ತಾರೆ, ಜನಗಳ ಮೇಲೆ ಬರಲ್ಲ. ಪಕ್ಷದ ಮೇಲೆ ಹೋಗಿ ಈ ಹಿಂದೂ ಮುಸ್ಲಿಂ ಗಲಾಟೆ ಸ್ಟಾರ್ಟ್ ಆಗಲ್ಲ ಸರ್. ನಮಗೆ ಹಿಂದೂ ಮುಸ್ಲಿಂ ಅಂದ್ರೆ ಭೇದ ಭಾವ ಇಲ್ಲ ಸರ್, ದೇವ್ರು ಅಂದ್ಮೇಲೆ ಒಂದೇ ದೇವರು, ಆ ದೇವ್ರಿಗೋಸ್ಕರ ಬರ್ತೀವಿ ಸರ್ ಅಷ್ಟೇ. ಯಾರು ಕಿತ್ತಾಡಬೇಡಿ ಸರ್, ಹಿಂದೂ ಮುಸ್ಲಿಂ ಎಲ್ಲ ಒಬ್ಬರು ಅಣ್ಣ ಥರ, ಅಮ್ಮ ಅಣ್ಣ ತಮ್ಮರ ಥರ ಇರೋಣ, ನಾನು ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಏನಿಲ್ಲ ಸರ್, ಎಲ್ಲ ಆರಾಮಾಗಿದ್ದೀವಿ, ನಾವೆಲ್ಲ ಅಣ್ಣ ತಮ್ಮರಿದ್ದಂಗೆ ಸರ್, ಹಂಗೇನು ಜಾತಿ ಭೇದ ಭಾವ ಏನಿಲ್ಲ ಸರ್, ವಿ ಆರ್ ಆಲ್ ಒನ್ ಸರ್. ಹಂಗೆ ಮಾಡಬಾರ್ದು ಸರ್ ಅವರು, ನಾವೆಲ್ಲರೂ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು ಸರ್. ಇವಾಗ ಹಿಂದೂ ಮುಸ್ಲಿಂ ಅಂದರೆ ನಾವು ಎಲ್ಲರೂ ಹಿಂಗೆ ಮಾಡ್ಕೊಂಡು ಹೋದ್ರೆ ಅಸಲು ನಾವು ಯಾರು ಇರೋಂಗಿಲ್ಲ ಸರ್ ಇಲ್ಲಿ, ನಾವೊಬ್ಬರು ಅಣ್ಣ ತಮ್ಮರು ಅಂದರೆ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ಇಲ್ಲಿ ಇರ್ತೀವಿ ಸರ್. ಧರ್ಮ ಇದು ನನ್ನ ಧರ್ಮ, ಇದು ನಿಮ್ಮ ಧರ್ಮ ಅನ್ನುವಂಥ ಒಂದು ಭೇದ ಭಾವ ಇದ್ರಿಂದೇ ಇಲ್ಲೇನಪ್ಪ ಅಂದರೆ ಆ ಒಂದು ಗಲಭೆಗಳು ಉಂಟಾಯ್ತವೆ ಸರ್. ಇಲ್ಲಿ ನಮ್ಮ ಭಾಗದಲ್ಲಿ, ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಆ ಒಂದು ಭಾವನೆಗಳು ಇಲ್ಲ ಸರ್. ಹಾಗಾಗಿ ಇಲ್ಲಿ ಯಾವುದೇ ಗಲಭೆಗಳು ನಡೆಯೋದಿಲ್ಲ. ನಮಸ್ಕಾರ, ನನ್ನ ಹೆಸರು ಅಂಬರೀಶ್ ಅಂತೇಳಿ. ಇಲ್ಲಿ ಮ್ಯಾಕ್ಸಿಮಮ್ ಒಂದು 55 ವರ್ಷದಿಂದ ನಮ್ಮದು ಅಂಗಡಿ ಇದೆ ಇಲ್ಲಿ. ನಮ್ಮ ತಂದೆಯವರು ಸಣ್ಣ ಇದ್ದ ಹಿಡ್ಕೊಂಡು ಇಲ್ಲಿ ನಾವು ವ್ಯಾಪಾರ ಮಾಡ್ತಾ ಇದ್ದೆ. ಹಿಂದೂ ಮುಸ್ಲಿಂ ಅಂತಂದರೆ ಅದು ಗುಲ್ಬರ್ಗ ಒಂದು ಎಲ್ಲರಿಗೂ ಒಂದು ತೋರಿಸ್ಬೇಕಾಗಿದ್ದು, ಇಲ್ಲೆಲ್ಲರೂ ಒಂದೇ ಹಿಂದೂ ಮುಸ್ಲಿಂ ಏಕತಾ ಕಮಿಟಿ. ಇಲ್ಲಿ ಈ ಭೇದ ಭಾವ ಯಾವುದೂ ಇಲ್ಲ, ಎಲ್ಲರೂ ಒಂದೇ. ಇವತ್ತು ನಾವು 55 ವರ್ಷದಿಂದ ನಾವು ಇಲ್ಲಿ ದರ್ಗಾ ಹತ್ರ ಇದ್ದೇವೆ ಅಂತಂದರೆ ಇದು ಒಂದೇ ಏಕತಾ ಕಮಿಟಿ. ಯಾಕೆಂದರೆ ಬೇರೆ ಕಡೆಗೆ ಎಲ್ಲ ನಡೀತಾ ಇದೆ, ಆ ಥರ ಏನೇ ಇಲ್ಲ, ಎಲ್ಲ ಒಂದೇ. ಇಲ್ಲಿ ಮುಸ್ಲಿಂ ಜಾತಿಗಿಂತ ಹಿಂದೂ ಮಂದಿನೇ ಭಾಳ ಬರ್ತಾರೆ ಇಲ್ಲಿ. ನಮ್ಮ ಹಿಂದೂ ಮಂದಿ ಸಾಹೇಬರು 4 ದುಕಾನ ಅವ ಇಲ್ಲಿ, ನಮಗೆ ಯಾವುದು ತಕಲೀಫಿಲ್ಲ. 50 ವರ್ಷ ನಡೆದು ನಾವು ಮಾಡ್ಲತ್ತೀವಿ, ನಾವೇನು ಅವ್ರಿಗೆ ಮುಸ್ಲಿಂ ಮಂದಿಗೆ ಅಂದರ್ಸ್ಕೋತೀವಿ. ಇಲ್ಲಿ ಜಾತಿ ಭೇದ ಅಂಬೋದು ನಮ್ಮ ಸಾಹೇಬರ ಬಳಿ ಇಲ್ಲ, ದರ್ಗಾ ಸಜ್ಜಾದಿ ಸಾಹೇಬರ ಬಳಿ. ಇಲ್ಲಿ ಆರಾಮದಾಗೀವಿ, ಇನ್ನು ನಮ್ಮ ಹಿಂದೂ ಮಂದಿಗಿಂತ ನಾವೆಲ್ಲ ಮುಸ್ಲಿಂ ಏರಿಯಾದಾಗ ಆರಾಮದಾಗೀವಿ. ನಮ್ಮ ಮನೆಗಳನ್ನೂ ಮುಸ್ಲಿಂ ಏರಿಯಾದಾಗೆ ಅವ. ಸುಮ್ಮ ಜನರು ಒಂದು ಅಪಾವ ಮಾಡ್ತಾರೆ, ಯಾವ ಅಪಾವ ಇಲ್ಲಿ ಇದ್ದರಿಗೆ ಗೊತ್ತಾಗ್ತದ. ಅಂಡರ್ಸ್ಟ್ಯಾಂಡಿಂಗ್ ಇದೆ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಇಲ್ಲಿ ಪೂರಾ ದರ್ಗಾ ಏರಿಯಾದಲ್ಲಿ ಇರೋದು ನಮ್ಮದೊಂದು, ನಮ್ಮದು ಬಾಜು ಒಂದು ಎರಡು, ಅವ್ರದ್ದು ಎರಡು ದುಕಾನ ಐತೆ, ನಮ್ದು ಎರಡು ದುಕಾನ ಐತೆ. ಮತ್ತು ಆ ಕಡೆ ಅವ್ರದ್ದು ಮರಾಠಿ ಮಂದಿ ಇದ್ದಾರೆ, ಅವ್ರದ್ದು ಹಾಗೇನಿಲ್ಲ. ಇದು ಹಿಂದೂ ಮುಸ್ಲಿಂ ಏನಾದರೂ ಭೀ ಒಗ್ಗಟ್ಟಾಗಿದ್ದೀವಿ ನಾವು ಇಲ್ಲಿ. ಅವ್ರು ನಮಗೇನೊಂಬಲ್ಲ, ನಾವು ಅವ್ರಿಗೆ ನಮ್ಮಲ್ಲ, ನಾವೆಲ್ಲ ಅಣ್ಣತಂದ್ರ ಇದ್ದಂಗೆ ಇದ್ದೀವಿ ಅವರಲ್ಲಿ. ಅವ್ರು ಮುಟ್ಟಾಡ್ರವರು, ಜಗಳ ಆಡೋರು ಮುಟ್ಟಾಳರು. ಹಿಂದೂ ಮುಸ್ಲಿಂ ಭೇದವಾದ ಮಾಡ್ತಾರಲ್ರಿ, ಅದು ಮುಟ್ಟಾಳತನ, ಅದು ಎಲ್ಲ ನಮ್ಮ ರಕ್ತ ಭಿ ಒಂದೇ, ಅವ್ರ ರಕ್ತ ಭಿ ಒಂದೇ, ಅದು ನಮಗರೇ ಸ ಪಸಂದ ಇಲ್ಲರಲ್ಲ.
ಇದು ಹುಟ್ಟಿಲ್ದು ಇದೇ ಕೆಲಸ ಅದ ರೀ ನಮ್ದು. ಕಮ್ ಸೆ ಕಮ್ ಇಲ್ಲ ನೋಡ್ರಿ 50 ವರ್ಷ ಮ್ಯಾಗ ಐತಿ ಇದೇ ಕಾರೋಬಾರ ಅದ. ಹಾಲು ಜಾತ್ರಿ ಬಿತ್ರಿ ಮೈಲಾಪುರ ಜಾತ್ರಿ ಅಪ್ಪನ ಜಾತ್ರಿ ಎಲ್ಲ ಜಾತ್ರಿಗಳು ಮಾಡ್ಕೋತಿರ್ತೇವೆ. ಭಾರಿ ಅದ ರೀ, ಸರಿಯಾಗದ, ಏನು ಟೆನ್ಷನ್ ಇಲ್ಲ, ಏನಿಲ್ಲ, ಏನು ಒಂದು ಮಾತು ಪ್ರಾಬ್ಲಮ್ ಇಲ್ಲಿ ಏನಿಲ್ಲ. ಎಲ್ಲ ಅಣ್ಣ ತಮ್ಮರಿದ್ದ ಪ್ಲೇಯರ, ಇಲ್ಲಿ ಊರ ಅಣ್ಣ ತಮ್ಮರಿದ್ದ ಪ್ಲೇಯರ. ಹಂಚಿಕೆ ಅನ್ನೋದು ಇಲ್ಲಿ ಇಲ್ಲನೇ ನೋಡ್ರಿ, ಬಾಬಾ ದರ್ ಒಳಗೆ ಹಂಚಿಕೆ ಅನ್ನೋದಿಲ್ಲ. ಬರ್ರಿ ಇಲ್ಲಿ ನಮ್ಮ ದರ್ಗಾಗ ಬರ್ರಿ, ನಮ್ಮ ದರ್ಗಾ ನೋಡ್ರಿ ವಾತಾವರಣ ಹೆಂಗದ, ಸರಿಯಾಗದ ನಮ್ಮ ದರ್ಗಾದ ವಾತಾವರಣ. ಅದೇ ಜಿಲ್ಲೆಗಳಲ್ಲಿ ಗಲಾಟೆಗಳು ಇದ್ದೇ ಇರುತ್ತೆ ಸರ್. ಆದರೆ ಇಲ್ಲಿ ನಾನು ನೋಡಿರೋ ಮಟ್ಟಿಗೆ ಹಿಂದೂ ಮುಸ್ಲಿಂ ಅನ್ನೋ ಅಂಥ ಗಲಾಟೆ ಏನಿಲ್ಲ ಸರ್, ಸೌಹಾರ್ದತೆ ಅನ್ನೋದು ಇಲ್ಲಿ ಭಾಳ ಇದೆ. ಇಂಥದೇ ರೀಸನ್ ಅಂತಿಲ್ಲ ಸರ್, ಅವ್ರ ಮನೋಭಾವ ನಾವು ಮೇಲೂ ಅವ್ರ ಮೇಲೂ ಅನ್ನೋದ್ರು ಅವ್ರ ಒಪಿನಿಯನ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಗಲಾಟೆಗಳು ಹೆಚ್ಚಾಗೋದೇ ಅವ್ರದ್ದು ನಾವು ಮೇಲೂ ಇವ್ರು ಕೀಳು ಅನ್ನೋ ಆಧಾರದ ಮೇಲೆ. ಖುಷಿ ಆಗುತ್ತೆ ಸರ್, ನಾವು ಇವಾಗ ಬರುವಾಗ ಅದೇ ಮಾತಾಡ್ಕೊಂಡು ಬಂದ್ವಿ. ಕೆಲವೊಂದು ಕಡೆ ಸಾಕಷ್ಟು ಗಲಾಟೆಗಳು ನೋಡ್ತೀವಿ, ಆದರೆ ಇಲ್ಲಿ ಹಿಂದೂ ಮುಸ್ಲಿಂ ಎಲ್ಲ ಒಂದೇ ಅನ್ನೋ ಥರ ಬಾಳ್ತಾರಲ್ಲ, ಹಂಗಾಗಿ ಖುಷಿ ಆಗುತ್ತೆ ಸರ್ ನೋಡೋಕೆ. ಅಂದರೆ ಎಲ್ಲರೂ ಒಂದು ಹಿಂದೂ ಮುಸ್ಲಿಂ ಅನ್ನುವಂಥ ಒಂದು ಯಾವುದೇ ಭೇದ ಭಾವ ಮಾಡಲಾರ್ದೇನೆ ನಾವೆಲ್ಲರೂ ಅಣ್ಣ ತಮ್ಮಂದ್ರ ಹಾಗೆ ನಾವು ಉಳಿದೇವಂತಂದರೆ ಯಾವುದೇ ಇಲ್ಲಿ ಗಲಭೆಗಳು ಉಂಟಾಗೋದಿಲ್ಲ ಸರ್. ಏನು ದೇವ್ರು ಬಂದು ಹೇಳಿದ್ದಾರೆ, ಏನು ಅಲ್ಲ ಬಂದು ಹೇಳಿದ್ದಾರೆ, ಇಲ್ಲಿ ನೀನು ಮಾಡಬೇಡ, ಇದು ಎಲ್ಲ ಜನರು ಇದು ಎಲ್ಲ ಒಬ್ಬ ಜನ ಇದು ಹಿಂದೂ ಮುಸ್ಲಿಂ ಅಂತೇಳಿ ಒಂದು ಬೇರೆ ಬೇರೆ ಇದು ಮಾಡ್ತಾರೆ. ಅಂಥವಕ್ಕೆಲ್ಲ ಮೂಢನಂಬಿಕೆಗೆ ಬೆಲೆ ಕೊಡಬಾರ್ದು. ಓಕೆ, ಎಲ್ಲ ಒಂದೇ. ಈಗ ದರ್ಗಾ ಹತ್ರ ನಾವು ಮಾಡ್ತಾಯಿದ್ದೀವಿ, ದೇವರ ದೇವಸ್ಥಾನ ಹತ್ರ ಅವ್ರು ಬಂದಿದ್ದಾರೆ, ಎಲ್ಲರೂ ಒಂದೇ. ಏನು ವ್ಯಾಪಾರ ಮಾಡೋರಿಗೆ ಏನಿಲ್ಲ, ಇಲ್ಲಿ ಮಾಡಬಾರ್ದು ಅದೇ. ಭಾರತ ಒಳ್ಳೆಯ ಭಾರತ ಇರ್ಬೋದು, ಎಲ್ಲರೂ ಇದೇ ಥರ ನಾವು ತಿಳ್ಕೊಂಡಂಗೆ ಇರ್ತದೆ. ಕೆಲವು ಕಿಡಿಗೇಡಿಗಳು ಜಾತಿ ಧರ್ಮ ಅದ್ರ ಸಲುವಾಗಿ ಕಿತ್ತು ಹತ್ತಲಕ್ಕೆ ಮಾಡ್ತಾರೆ, ಹಂಗೇನು ಇದು ಇಲ್ಲ. ಕೆಲವು ಈ ಹಿಂದೂ ಮಂದಿಯಾಗೂ ಕಿಡಿಗೊಳಗಾರ ಮುಸ್ಲಿಮ್ರನ್ನ ಅವ್ರ ಕೆಲಸನೇ ಅದೇ ಇರ್ತದೆ, ಅವ್ರ ಮಾತಿಗೆ ಕಿವಿ ಕೊಡಬಾರ್ದು. ನಾವು ಬಾಯಿ ಸರ್ಕ ಇರಬೇಕು. ಜಾತಿ ಧರ್ಮ ನಾವು ಮಾಡಿಕೊಂಡಿದ್ದು, ಇದೇನು ಜಾತಿ, ಎರಡೇ ಜಾತಿ ಜೀವನದಾಗ, ಒಂದು ಮನುಷ್ಯ ಜಾತಿ, ಒಂದು ಗಂಡು ಒಂದು ಹೆಣ್ಣು, ಅವ್ರಿಗೇನು ಜಗಳ ಮಾಡಿದರೆ ಏನು ಉಪಯೋಗ ಇಲ್ಲ. ಎಲ್ಲರೂ ಬಾಯಿ ಸರ್ಕ ಇರಬೇಕು, ಜಗಳ ಮಾಡಿ ಏನು ಒಯ್ಯದ. ಎಲ್ಲರೂ ಅಣ್ಣ ತಮ್ಮ ಇದ್ದರೆ ಅವ್ರ ಪ್ರತ್ಯೇಕ ಅವ್ರು ಇರ್ತಾರೆ, ನಾವು ಜಾತಿ ತೊಗೊಂಡು ಏನು ಮಾಡೋದು, ಒಟ್ಟು ನಮ್ಮ ಜೀವನ ಮುಖ್ಯ. ಇದ್ದಾರೆ ಆದರೆ ಅವ್ರಿಗೆ ಇರ್ಲಕ್ಕೆ ಬಿಡಲ್ಲರಿ ಸರ್. ಎಲ್ಲ ಕಡೆಗೆ ಹಿಂದೂ ಮುಸ್ಲಿಂ ಅಂತೇಳಿ ಹಾಗೇನು ಇದಿಲ್ಲ, ಜಗಳ ಇಲ್ಲ ಏನೂ ಇಲ್ಲ. ಎಲ್ಲರೂ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಇರೋಕೆ ಬಿಡಲ್ಲ ಮಂದಿ. ಈಗ ದೊಡ್ಡ ದೊಡ್ಡ ಪಾಲಿಟಿಷಿಯನ್ ಆಗಲಿ ಏನರ ಒಂದು ಇದು ಮಾಡಿಸಿ ಆ ಕಡೆ ಈ ಕಡೆ ಫ್ರೆಂಡ್ ಸರ್ಕಲಲ್ಲೂ ಇದು ಮಾಡ್ತಾರೆ ಒಂದೊಂದ್ಸಲ. ಈಗ ಅವ್ರದ್ದು ಮುಸ್ಲಿಮ್ಸ ಹಿಂದೂ ಹಿಂದೂ ಅಂತೇಳಿ ಅವ್ರದವ್ರದ್ದು ಇದು ಮಾಡಿಕೊಂಡು ಏನಾದರೂ ಒಂದು ಇದು ಮಾಡ್ಕೋಬೇಕು, ಸಂಘ ಕಟ್ಕೋಬೇಕು, ಇದು ಮಾಡಬೇಕು, ಬೇರೆದವ್ರಿಗೆ ಪ್ರಾಬ್ಲಮ್ ಮಾಡಬೇಕು ಅಂತೇಳಿ ಇದು ಮಾಡ್ತಾರೆ, ಮತ್ತೇನಿಲ್ಲ. ಇಲ್ಲಿ ಎಲ್ಲರೂ ಒಂದೇ, ಅಣ್ಣ ತಮ್ಮದಿರ್ತಾರೆ. ಏನು ಅವರು ಏನಾದರೂ ಫಂಕ್ಷನ್ ಇದ್ದರೆ ನಾವು ಹೋಗ್ತೇವೆ, ಅವರು ಮಿಲಾದುನ್ ನಬಿ ಅದೆಲ್ಲ ಫಂಕ್ಷನ್ಗೆ ನಾವು ಇದು ಮಾಡ್ತೇವೆ, ಅವ್ರು ನಮ್ಮೆಲ್ಲ ಫೆಸ್ಟಿವಲ್ಗೆ ಅವರೆಲ್ಲ ಇನ್ವೆಲ್ಲ. ಆ ಥರ ಯಾರೂ ಇಲ್ಲಿದೆ ಭೇದ ಭಾವ ಇಲ್ಲ ಸರ್, ಎಲ್ಲ ಒಂದೇ. ಅದು ಒಂದು ಈ ಥರ ಮಾಡೋದ್ನಿಂತ ಮನುಷ್ಯತ್ವ ಅಂಬದು ಕಳೆದು ಬಿಟ್ಟಿದೆ ಅಂತಂದು. ಯಾರ ಹತ್ರ ಮನುಷ್ಯತ್ವ ಇಲ್ಲ ಅದೇ ಜನ ಈ ಥರ ಮಾಡ್ಬೋದು, ಮನುಷ್ಯತ್ವ ಇದ್ದವರು ಈ ಥರ ಮಾಡೋಂಗಿಲ್ಲ. ಇದು ಒಂದೇ ಹೇಳೋದು, ಎಲ್ಲರೂ ಒಂದೇ, ಹಿಂದೂ ಮುಸ್ಲಿಂ ಸಿಖ್ ಎಲ್ಲ ಒಂದು ಮನುಷ್ಯ ಜಾತಿ. ಓಕೆ, ಮನುಷ್ಯ ಜಾತಿಯಲ್ಲಿ ಭೇದ ಭಾವ ಇಲ್ಲ. ನಾವು ಹುಟ್ಟಿದ 5 ದಿನಕ್ಕೆ ಗೊತ್ತಾಗುತ್ತೆ ನಾವು ಹಿಂದೂ ನಾವು ಮುಸ್ಲಿಂ ಅಂತೇಳಿ. ಏನು ಅವರು ಮಾಡೋ ದೇವರೇ ನಮಗೆ ಭೇದ ಭಾವ ಮಾಡಿಲ್ಲ ಅಂದರೆ ನಾವ್ಯಾರು? ಖಾದೆ ಒಂದೇ ನವಾಜ ಇವರು, ಕಲಬುರಗಿ ಶರಣಪ್ಪ ಇವರು, ಖಾಜೆ ಬಂದ ನವಾಜ ಇವರು, ದರ್ಗದೋಳು ಮಹಾತ್ಮರು ನೆನದಿದಂಥ ನಾಡು, ದರ್ಗದೋಳು ಮಹಾತ್ಮರು ನೆನದಿದಂಥ ನಾಡು, ಇವರೆಲ್ಲರೂ ನೆನದಿದ ನಾಡು, ಕನ್ನಡ ನಾಡು ಚಿನ್ನದ ಬೀಡು, ಇದೇ ನಮ್ಮ ನಾಡು ಶ್ರೀಗನ್ನಡ ಬೀಡು, ಶಿವಶರಣರು ಹುಟ್ಟಿದಂಥ ನಾಡು, ದೇವ ಶಿವಶರಣರು ನೆನದಿದಂಥ ನಾಡು.